ಆಯಿಲ್ ತೆಗಿಯೋ ಸೀಡ್ಸ್ಗೂ ನಾರ್ಮಲಿ ನಮಗೆ ಪೌಡ್ರ್ ಮಾಡೋ ಸೀಡ್ಸ್ಗೂ ನಮ್ಗೆ ವ್ಯತ್ಯಾಸ ಇರುತ್ತೆ. ಪ್ರಾಬ್ಲಮ್ ಆಗೋದು ಏನಂದ್ರೆ ಎಲ್ಲ ಬೇವಿನ ಬೀಜನೂ ಬೇವಿನ ಬೀಜ ಅಲ್ಲ, ಬಂದ್ಬಿಟ್ಟು ಎಂ ಪಿಯಿಂದ ಬಂದಿದೆ. ಹಾಗೆ ಇಲ್ಲಿ ಪೌಡ್ರ್ ಬರುತ್ತೆ, ಮಿಕ್ಸ್ ಆಗ್ಬಿಟ್ರೆ ಬಂದ್ಬಿಡೋದು. ಓ, ಕರ್ನಾಟಕದಲ್ಲಿ ನಂಬರ್ ಒನ್ ಅಲ್ಲ ಸರ್, ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ನಾವು ಕರ್ನಾಟಕದಲ್ಲೇ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬನ್ನಿ, ಇವತ್ತು ಎಲ್ಲರೂ ಕೇಳ್ತಾ ಇದ್ರಿ ಸರ್ ಆರ್ಗ್ಯಾನಿಕ್ ಬ್ಲಾಗ್ ಮಾಡಿ, ಆರ್ಗ್ಯಾನಿಕ್ ಬಗ್ಗೆ ಹೇಳಿ ಅಂತ. ಇವತ್ತು ಬನ್ನಿ, ನಿಮಗೋಸ್ಕರ ಆರ್ಗ್ಯಾನಿಕ್ ಬಂದಿದ್ದೀನಿ. ಯಾಕೆ ಅಂತಂದರೆ ಇನ್ ಸೆಪ್ಟೆಂಬರ್ ಸ್ಟಾರ್ಟ್ ಆಯಿತು, ನಾವೇನು ಏನಂತ ಈಗ ಕೆಮಿಕಲ್ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಇನ್ ಸೆಪ್ಟೆಂಬರ್ ಆದಮೇಲೆ ನಾವು ಏನು ಕೆಮಿಕಲ್ ಗೊಬ್ಬರ ಕೊಡಲ್ಲ, ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೀವಿ. ನಾವು ಬೇವಿನ ಹಿಂಡಿ ತೊಗೊಂಡು ಹೋಗೋಣ ಅಂತ ಬಂದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಈಗ ನಂಗೆ ನೋಡಿದಾಗ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿತ್ತು, ಅದಕ್ಕೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೂ ವೀಡಿಯೋ ಮಾಡಿ ತೋರಿಸೋಣ ಅಂತ ಯೋಚನೆ ಮಾಡಿದೆ. ಈಗ ಬನ್ನಿ, ಈಗ ಏನೇನು ಮಾಡ್ತೀವಿ ಏನು ಅಂತೆಲ್ಲ ಹೇಳ್ಕೊಡ್ತೀವಿ. ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಶಿವ್ ಪ್ರೊಸೆಸರ್ ಮಾಡ್ತಿದ್ದಾರೆ. ಹಲೋ ಸರ್. ಹಾಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದ್ದೆ, ಯಾಕೆಂದ್ರೆ ನಾನು ಒಂದು ವರ್ಷ ಪರ್ಚೇಸ್ ಮಾಡಿದೆ ನಿಮ್ಮ ಹತ್ರ. ಈಗ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ. ಮತ್ತೆ ಸರ್ ಬನ್ನಿ, ಮತ್ತೆ ನಿಮ್ಮದು ಫಸ್ಟ್ ನಿಮ್ಮ ಕಂಪ್ನಿ ಹೆಸರು? ಸರ್, ಕಲೇಶ್ವರ ಕಾಯರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಂತೇಳಿ ನಮ್ಮ ಕಂಪ್ನಿ ಹೆಸರು. ಓಕೆ. ಸೊ ನಾವು ಎರಡು ಬ್ರ್ಯಾಂಡಲ್ಲಿ ಮಾಡ್ತಾ ಇದ್ದೀವಿ. ಓಕೆ. ಬ್ರ್ಯಾಂಡ್ ನೇಮ್ಗಳು ಸಸ್ಯ ಸಂಜೀವಿನಿ ಅಂತ ಒಂದು. ಓಕೆ. ಮತ್ತೆ ರಾಯಲ್ CSP ಅಂತ ಒಂದು ಪ್ರೀಮಿಯಂ ಕ್ವಾಲಿಟಿ ಇದನ್ನು ಮಾಡ್ತಾ ಇದ್ದೀವಿ. ಓಕೆ. ನಮ್ಮ ಮೇಜರ್ ಆಗಿ ನೀಮ್ ಪೌಡ್ರು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕರ್ನಾಟಕದಲ್ಲಿ ನಾವು ಮೇಜರ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅದ್ರಲ್ಲಿ ನಾವು ಕೂಡ ಒಬ್ರು. ಓ, ಸೂಪರ್. ಸೊ ಲಾಸ್ಟ್ ಇಯರ್ ನಾವು ಹೈಯೆಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ನೀಮ್ ಕೇಕ್, ನೀಮ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋರು ಮತ್ತೆ ನೀಮ್ ಪೌಡ್ರ್ ಮಾಡೋದು, ಈ ಮೂರು ಡಿಫ್ರೆನ್ಸ್ ಅಲ್ಲಿ ನಾವು ನೀಮ್ ಪೌಡ್ರ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಲೀಡಿಂಗ್ ಅಲ್ಲಿ ಇದ್ದೀವಿ. ಮತ್ತೆ ಬಂದು ನೋಡಿದ್ನಲ್ಲ ಸರ್, ನಾನು ಬಂದು ಒಂದು ಅರ್ಧ ಗಂಟೆ ಟೈಮ್ ಮೇಲೆ ಸ್ಪೆಂಡ್ ಮಾಡಿದೆ, ಇಂಪ್ರೆಸ್ ಆಗಿದೆ. ಮಾತ್ರ ಸಾಮಾನ್ಯವಾಗಿ ಈ ಥರ ಒಂದು ಎಕ್ಸ್ಪ್ಯಾಂಡ್ ಮಾಡೋದು ಮತ್ತೆ ತರೋದೆಲ್ಲ ಭಾರಿ ಕಷ್ಟ ಇದೆ. ಮಾತ್ರ ಇಲ್ಲೆಲ್ಲ ನಮ್ಗೇನಂದ್ರೆ ಈ ನೀಮ್ ಸೀಡ್ ಕಲೆಕ್ಷನ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ತೀವಿ. ಮೇಜರ್ ನಮ್ದು ಪ್ಲಸ್ ಏನಂದ್ರೆ ನಾವು ಈ ಅಂಗಡಿಯವ್ರಿಗೆ ಈ ತರದವ್ರಿಗೆ ಮಿಡ್ಲ್ ಮ್ಯಾನಿಗ್ ಇರೋದಕ್ಕಿಂತ ನೇರವಾಗಿ ರೈತರುಗಳ ಕೊಡುವಂತದನ್ನ ಮಾಡ್ಕೊಳ್ತಾ ಇದೀವಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಆರ್ಗ್ಯಾನಿಕ್ ಅಂತ ಬಂದ ತಕ್ಷಣ ಎಲ್ಲರಿಗೂ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರುತ್ತೆ ಸರ್, ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ. ಅದಕ್ಕೆ ನಾನು ಪರ್ಸ್ನಲ್ ಆಗಿ ಬಂದೆ, ಯಾಕೆಂದ್ರೆ ನಮ್ಮ ತೋಟಕ್ಕೆ ಹಾಕ್ಬೇಕಾದ್ರೆ ನಾವು ಹಿಂಗೆ ಯೂಸ್ ಮಾಡಬೇಕು, ನಾವು ಯಾವ ಥರ ನಾವು ಮೆಜರ್ ಹೆಂಗೆ ನೋಡ್ಕೋಬೇಕು ಅಂತ ಅನಿಸ್ತು. ಸರ್, ಈಗ ಪ್ರೊಸೆಸ್ ಹೆಂಗೆ ನಡೀತೆ ಅಂತ ನಮ್ಗೆ ಹೇಳ್ಕೊಡ್ತೀರಾ? ನೀಮ್ ಸೀಡ್ ಕಲೆಕ್ಷನ್ಸ್ ಬಂದ್ಬಿಟ್ಟು ತುಂಬ ಬೇಸ್ ಲೆವೆಲಿಂದ ಬರುತ್ತೆ. ಓಕೆ. ಯಾರು ಪ್ರೊಫೆಷ್ನಲ್ ಆಗಿ ಯಾವುದೇ ಕಂಪನಿಗಳು ಅಥವಾ ಯಾವುದೋ ಟ್ರಸ್ಟ್ ಸಮಥಿಂಗ್ ಸೊಸೈಟಿಗಳು ಆ ಥರದ್ದು ಯಾವುದು ಕಲೆಕ್ಷನ್ಸ್ ಮಾಡಲ್ಲ. ಓಕೆ. ನೀಮ್ ಸೀಡ್ಸ್ ಕಲೆಕ್ಷನ್ ಮಾಡೋದು ಈಗ ನಾರ್ಮಲಿ ನಾರ್ತ್ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಾದಲ್ಲಿ ನಮಗೆ ಜಾಸ್ತಿ ಇರುತ್ತೆ. ಓಕೆ. ಒಂದು ಏನು ನಮಗೆ ಮಿಡ್ಲ್ ಕ್ಲಾಸ್ಗಿಂತ ಡೌನ್ ಏನಿದ್ದಾರೆ, ಓಕೆ, ಆ ಕ್ಯಾಟಗರಿ ಜನ ಏನು ಮಾಡ್ತಾರೆ ಅಲ್ಲಿ, ಅವ್ರು ಯಾರಾದರೂ ಊರಲ್ಲಿ ಒಬ್ರು ಇಂತ ಇರೋ ಅಂಥವ್ರು ಎಲ್ಲರೂ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀಮ್ ಸೀಡ್ ಕಲೆಕ್ಷನ್ಗೆ ಬಿಡ್ತಾರೆ. ಓಕೆ. ಪ್ರತಿ ಮರದ ಹತ್ರ ಹೋಗೋ ಹೊತ್ತಿಗೆ ಸೊ ನಮ್ಗೇನು ಮಾಡ್ತಾರೆ, ಅವ್ರು ಪ್ರತಿ ಮರದ ಕೆಳಗಡೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನ ತೊಗೊಂಬಂದ್ಬಿಟ್ಟು ಆ ಊರು ಯಾರೋ ಒಬ್ಬ ಇರ್ತಾನೆ ತಗೊಳ್ಳೋ ಅಂಥವ್ರು, ಓಕೆ, ಅವ್ರು ತಗೊಳ್ತಾರೆ. ಅವ್ರ ಹತ್ರ ಎಲ್ಲ ಒಂದು ಚೀಲಕ್ಕೆ ಇಷ್ಟು ಅಂತನೋ ಅಥವಾ ಕೆಲವು ಡಬ್ಬದಲ್ಲಿ ಅಳತೆ ಮಾಡ್ಕೊಳ್ತಾರೆ, ತೂಕಕ್ಕೆ ಅಂತ ಅಳತೆ ಮಾಡ್ಕೊಳ್ತಾರೆ. ಓಕೆ. ಸೊ ಆ ಪರ್ಸನ್ ಬಂದ್ಬಿಟ್ಟು APMC ತಗೊಂಬರ್ತಾರೆ. APMC ಇದನ್ನ ಸೀಡ್ ನ ನೋಡ್ಬಿಟ್ಟು ನಮ್ಮ ಕ್ವಾಲಿಟಿಗೆ ತಕ್ಕಂಗೆ ತಗೊಳ್ತೀವಿ. ಪ್ರತಿದಿನ ಲೋಡ್ಗಳು ಬರ್ತಾ ಇದೆ. ಸೊ ನಮ್ಗೆ ಇದು ಬಂದ್ಬಿಟ್ಟು MP ಬಂದಿದೆ. ಓ, ಇದು MP ಬಂದಿರೋದ? ಸೂಪರ್. ಓ, ಇದು ನೀವು ಡೈರೆಕ್ಟ್ MP ತರ್ಸ್ಕೊಂಡಿದ್ದೀರಾ? ನಮಗೆ ಇದು MP ಬಂದಿದೆ. ಸೊ ಸೀಡ್ ಸೆಲೆಕ್ಷನ್ ಮಾಡುವಾಗನೂ ತುಂಬ ಪ್ರೋಸೆಸ್ ಇದೆ ಇರುತ್ತೆ. ಅಂದರೆ ಇವಾಗ ನಮಗೆ ನೀಮ್ ಸೀಡ್ ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ಗಿಂತ ಫೇಲ್ಯೂರ್ ಆಗಿರೋರೇ ಜಾಸ್ತಿ. ಇವಾಗ ನೋಡಿ, ಇದು ಬ್ಲ್ಯಾಕಿಶ್ ಇದೆ, ನಾನು ನೆಕ್ಸ್ಟ್ ಇನ್ನೊಂದು ತೋರಿಸ್ಕೊಳ್ತೀನಿ. ಓಕೆ. ಈ ನಮಗೇನಾಗುತ್ತೆ, ಆಯಿಲ್ ತೆಗಿಯೋ ಸೀಡ್ಸ್ಗೂ ನಾರ್ಮಲಿ ನಮಗೆ ಪೌಡ್ರ್ ಮಾಡೋ ಸೀಡ್ಸ್ಗೂ ನಮ್ಗೆ ವ್ಯತ್ಯಾಸ ಇರುತ್ತೆ. ಏನು ವ್ಯತ್ಯಾಸ ತೋರಿಸಿ ಸರ್? ಇವಾಗ ಏನಾಗುತ್ತೆ ನಮಗೆ, ಪ್ರಾಬಬ್ಲಿ ಕಲರು ಅಥವಾ ಈ ಥರದ್ದೇನು ನಾವು ನೋಡಲ್ಲ. ಸೀಡ್ಸ್ಗೆ ನಮಗೆ ಕೆಂಪು ಕಲರ್ ಇರಬೇಕು, ಕಪ್ಪು ಕಲರ್ ಇರಬೇಕು. ನಮಗೇನಾಗುತ್ತೆ, ಸೀಡ್ ಒಳಗಿರೋ ಪಲ್ಪಲ್ಲಿ ಎಷ್ಟು ಆಯಿಲ್ ಕಂಟೆಂಟ್ ಇರುತ್ತೆ ಅನ್ನೋದನ್ನ ನಾವು ನೋಡ, ಪಲ್ಪ್ ಇದೆಯಲ್ವಾ. ಹೌದು. ಸೊ ಈ ಪಲ್ಪನ್ನು ಹಿಂಗೆ ಮಾಡಿದ್ರೆ ನೋಡಿ, ನಿಮಗೆ ಆಯಿಲ್ ಕಾಣ್ತಾ ಇದೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ನೋಡಿ ಕಾಣಿಸ್ತಿದೆ, ಇಲ್ಲಿ ಆಯಿಲ್ ನೋಡಿ. ಸೊ ನಮ್ಗೇನಾಗುತ್ತೆ, ಈ ಪಲ್ಪ್ ಒಳಗಡೆ ಇರೋದು, ಈಗ ಸೀಡ್ ನೋಡಿದ ತಕ್ಷಣ ನಮ್ಗೆ ಬೇವಿನ ಬೀಜ ಇರೋದು ರಾಶಿ ಎಲ್ಲ ಸೀಡ್ ಅಲ್ಲ, ಒಳಗಡೆ ಇರೋ ಪಲ್ಪ್ ಅಲ್ಲಿ ಆಯಿಲ್ ಕಂಟೆಂಟ್ ಎಷ್ಟು ಇರುತ್ತೆ ಅನ್ನೋದನ್ನ ನಾವು ಇಟ್ಕೊಂಡ್ಬಿಟ್ಟು ಪ್ರೊಕ್ಯೂರ್ಮೆಂಟ್ ಮಾಡ್ಬೇಕು. ನೀವು ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಆಯಿಲ್ ಎಷ್ಟಿದೆ ಅಂತ? ಈಗ ಇದು ಸಿಂಪಲ್ ಪ್ರೊಸೆಸ್ ಅಂದ್ರೆ, ಈಗ ಲ್ಯಾಬ್ ಗಿಬ್ಗಿಂತ ಎಲ್ಲದಕ್ಕಿಂತ ರೈತರಿಗೆ ಗೊತ್ತಾಗೋ ರೀತಿ ಹೇಳೋದಿದ್ರೆ ಸಿಂಪಲ್, 10 KG ಬೇವಿನ ಬೀಜ ತಗೊಳ್ತೀವಿ ನಾವು ವೆರಿ ಫಸ್ಟ್ ಪ್ರೊಕ್ಯೂರ್ ಮಾಡುವಾಗ. ಓಕೆ. ಅದನ್ನ ಒಂದು ಮಿಲ್ ಅಲ್ಲಿ ನಮ್ದು ಎಕ್ಸ್ಪಿಲರ್ ಹಾಕಿದ್ರೆ 1 KG ಎಣ್ಣೆ ಬಂದ್ರೆ 10%, ಒಂದು 10 KG ತಗೊಂಡ್ರೆ ಸೊ ಆ ಸೀಡ್ಸ್ ಅಲ್ಲಿ ನಮ್ಗೆ
ನಮ್ಗೆ ಒಂದ್ ಲೋಡ್ 25 ಟನ್ 30 ಟನ್ ಅದನ್ನ 10 ಕೆಜಿ ತಗೊಂಡ್ರೆ 16% ಆ ಲಾಟ್ ಒಂದ್ ಹತ್ ಗಾಡಿ ಲಾಟ್ ಇರುತ್ತೆ, 20 ಗಾಡಿ ಲಾಟ್ ಇರುತ್ತೆ. ಸಿಂಪಲ್ ಆತರ ನಾವು ಏನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಪ್ರತಿದಿನ ನಮ್ದು ಚಿಕ್ಕದು ಆಯಿಲ್ ಎಕ್ಸ್ಪಿಲರ್ ಇಟ್ಕೊಂಡಿದೀವಿ. ಅದರಲ್ಲಿ ಎವ್ರಿ ಲೋಡ್ ಲಾಟ್ ಏನಿರುತ್ತೆ ಒಂದ್ ಲಾಟ್ ಪರ್ಚೇಸ್ ಮಾಡುವಾಗ ನಾವ್ ಆತರ ನೋಡ್ಬಿಟ್ಟನೆ ಪರ್ಚೇಸ್ ಮಾಡ್ತಿರ್ತೀವಿ. ಎಲ್ಲರೂ ಹೊಸ ಇಂಡಸ್ಟ್ರಿಗಳು ಮಾಡೋರು ಅಲ್ಲಿ ಫೇಲ್ ಆಗ್ತಾರೆ. ಬೇವಿನ ಬೀಜ ಸಿಗತ್ತ ಕಡಿಮೆ ರೇಟಾಗಿ ಸಿಗತ್ತೆ, ತಂದು ಬಿಡ್ತಾರೆ ಕ್ರಶ್ ಮಾಡಿ ಕೊಟ್ಬಿಡ್ತಾರೆ. ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಆಗೋದು ಏನಂದ್ರೆ ಎಲ್ಲಾ ಬೇವಿನ ಬೀಜನು ಬೇವಿನ ಬೀಜ ಅಲ್ಲ. ಈಗ ನೋಡಿ ಲಾಟ್ ಮಾಡ್ತೀವಿ ನಾವು, ಲಾಟ್ ಮಾಡುವಾಗನು ಏನು ಅಂತಂದ್ರೆ ಇವಾಗ ರಾಶಿ ನೋಡ್ತಾ ಇದ್ದೀರಾ ಹಾಗೆ ಮೇಲತ್ತಿ ಬನ್ನಿ. ನಮ್ಗೇನಂದ್ರೆ ಸೀಡ್ ಆಯಿಲ್ ತೆಗಿತೀವಿ ಅಂತಂದ್ರೆ ಆಯಿಲ್ ತೆಗಿಯೋ ಸೀಡ್ಸ್ ರಾಶಿ ಮಾಡೋದೇ ಬೇರೆ, ಪುಡಿ ಮಾಡೋದು ಸೀಡ್ಸ್ ರಾಶಿ ಮಾಡೋದೇ ಬೇರೆ. ಓಕೆ, ನಮ್ಗೆ ಈ ಆಯಿಲ್ ತೆಗಿಯೋದನ್ನ ಮೊದಲು 2-3 ಇಂಚು ಹರಡ್ಬಿಟ್ಟು ಓಕೆ ಅದನ್ನ ಮತ್ತೆ ವಾಪಸ್ ನಮ್ಗೆ ಏನ್ ಮಾಡ್ತಾರೆ ಪ್ರತಿದಿನ ಹರಡಿ ಅದನ್ನ ಪೂರ್ತಿ ಕಂಪ್ಲೀಟ್ ಡ್ರೈ ಮಾಡ್ಕೊಂಡು ಆನಂತರ ಇದ್ ಮಾಡ್ಕೊಳ್ತಾರೆ. ನಾವೇನ್ ಮಾಡ್ತೀವಿ ಫಸ್ಟ್ 3-4 ಅಡಿ ಹರಡ್ಕೊಂಡು ಅದನ್ನ ಒಂದ್ ಹಂತಕ್ಕೆ ಡ್ರೈ ಮಾಡ್ಕೊಂಡು ಡ್ರೈ ಆದ್ಮೇಲೆ ಮತ್ತೆ ಲಾಟ್ ಮಾಡ್ಕೊಳ್ತೀವಿ. ಓಕೆ, ಅಂದ್ರೆ ಇಲ್ಲಿಂದ ತೆಗೆದ್ಬಿಟ್ಟು ಈ ಕಡೆ ಹಾಕಿ ಲಾಟ್ ಮಾಡ್ತೀರಾ ಡ್ರೈ ಆದ್ಮೇಲೆ ಪ್ರೋಸೆಸ್? ಓಕೆ, ಆ ಕಡೆ ಗೋಡೌನ್ ಅಲ್ಲಿ ನೋಡ್ತೀರಾ ಓಕೆ ನೇರವಾಗಿ ಬಿಸಿಲಲ್ಲಿ ಒಣಗಿಸಬಾರ್ದು. ಆಯಿಲ್ ತೆಗಿಯೋರು ಏನ್ ಮಾಡ್ತಾರೆ ವೆರಿ ಇಮಿಡಿಯೇಟ್ ಆಗಿ ಆಯಿಲ್ ತೆಗಿತಾರೆ. ನಾವು ಸೀಡ್ ಅಲ್ಲಿ ಪುಡಿ ಮಾಡೋರು ವರ್ಷಗಟ್ಟಲೆ ಇಟ್ಕೊಳ್ತೀವಿ ಸೀಡ್ಸ್ ನ ಕಂಪ್ಲೀಟ್. ಇವಾಗಲೇ ಡ್ರೈ ಆಗ್ಬಿಟ್ರೆ ನಮ್ಗೆ 50% ಮಾಯಿಶ್ಚರ್ ಲಾಸ್ ಆಗುತ್ತೆ. ಒಂದು ರೇಟು ಜಾಸ್ತಿ ಆಗುತ್ತೆ ರೈತರಿಗೆ 50% ತನಕ ಮಾಯಿಶ್ಚರ್ ಆದ್ರೆ ಮತ್ತೆ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ. ಎಣ್ಣೆ ತೆಗಿಯೋರು ಏನ್ ಮಾಡ್ತಾರೆ ಜಸ್ಟ್ ಅದನ್ನ 4-5 ದಿನ 6 ದಿನ ತನಕ ಒಂದು 20-25% ಮಾಯಿಶ್ಚರ್ ಆದ ತಕ್ಷಣ ತೆಗೆದ್ಬಿಟ್ಟು ಒಂದ್ ಕಡೆ ಲಾಟ್ ಮಾಡ್ಕೊಂಡ್ಬಿಡ್ತಾರೆ. ಸರ್, ನಾನೊಂದು ಚಿಕ್ಕ ಪ್ರಶ್ನೆ ನೀವು ಹೇಳಿದ್ರಲ್ಲ, ಈಗ ನೀವು ಪ್ರೋಸೆಸ್ ಕರೆಕ್ಟ್ ಮಾಡ್ತಾ ಹೋದ್ರೆ ನಮ್ ರೈತರಿಗೂ ರೇಟ್ ಕಮ್ಮಿ ಆಗ್ತಾ ಬರುತ್ತೆ. ಈಗ ಅರ್ಜೆಂಟ್ ದುಡ್ಡು ಬೇಕು ಅಂತ ಮಾಡಿದ್ರೆ ರೇಟ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಏನ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ಒಂದು ವಿಪರೀತವಾಗಿ ಡ್ರೈ ಆದ್ರೆ, ಇವಾಗ 100 ಕೆಜಿ ಬೇವಿನ ಬೀಜ ಇದೆ ಅಂತ ಅನ್ಕೊಳ್ಳಿ, ಅದ್ ನನ್ಗೊಂದು 50% ಡ್ರೈ ಆದ್ರೆ, ಸೊ ನಾನು ಒಂದ್ 10 ರೂಪಾಯಿ ದುಡ್ಡು ಕೊಟ್ಟು ತಂದಿರ್ತೀನಿ ಅಂದ್ರೆ 50% ಡ್ರೈ ಆದ್ರೆ ಸೀಡ್ ರೇಟ್ 20 ರೂಪಾಯಿ ಆಗ್ಬಿಡುತ್ತೆ. 20 ರೂಪಾಯಿ ಕೊಟ್ಟು ತಂದಿದ್ರೆ 40 ರೂಪಾಯಿ ಆಗುತ್ತೆ. ನಾನು ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ವೇಸ್ಟೇಜ್ ಎಲ್ಲ 20 ರೂಪಾಯಿ ಹೋದ್ರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಖಾಲಿ ಚೀಲ ಅದೆಲ್ಲ ಸೇರ್ಬಿಟ್ಟು ನಾನು ಹೇಗೆ ನಾನು ಒಂದು 40-50 ರೂಪಾಯಿ ಮಾರ್ಬೇಕಾಗತ್ತೆ, ರೈತರುಗಳು ತಗೊಳ್ಳಲ್ಲ. ಸೊ ನಾನು ಎಲ್ಲಿ ಕಂಟ್ರೋಲ್ ಮಾಡಬಹುದು ಎಕ್ಸ್ಪೆನ್ಸಸ್ ಗೊತ್ತಿಲ್ಲದೆ, ಈಗ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿಕೊಂಡು ರೈತರಿಗೆ ಏನ್ ಕಡಿಮೆ ಕೊಡೋಕಾಗತ್ತೆ ಅದನ್ನ ಮಾಡ್ತೇವೆ. ಡ್ರೈ ಮಾಡಿ ಲಾಟ್ ಮಾಡ್ತಾ ಇದೀವಿ. ನೀವು ಡ್ರೈ ಮಾಡೋದು ಹೇಗೆ ಅನ್ನೋದು ಈಗ ಲಾಟ್ ನೋಡಿದ್ರಿ ಅಲ್ವಾ, ಡ್ರೈ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಬನ್ನಿ ಹೋಗೋಣ. ನಿಜವಾಗ್ಲೂ ನಾಲೆಜ್ ಎಲ್ಲಿಂದ ಸಿಗ್ತಾ ಇದೆ ಎಲ್ಲಾ ಕಡೆಯಿಂದ ತೊಳ್ತಾ ಇರಬೇಕು. ಮೇನ್ ಅಗ್ರಿಕಲ್ಚರ್ ಯಾವ್ದಾದ್ರು ಯಾವ ಫೀಲ್ಡ್ ಆದ್ರೂ ಅಷ್ಟೇ. ಇವಾಗ ಏನಿದೆ 2-3 ಅಡಿ ಹೈಟ್ ಅಲ್ಲಿ ಫಸ್ಟ್ ನಾವು ಸೀಡ್ ನ ಡ್ರೈ ಮಾಡ್ತೀವಿ. ಒಟ್ಟಿಗೆ ರಾಶಿ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಸೀಡ್ ಒಳಗಡೆ ಇದೆಯಲ್ವಾ ಕರ್ನಲ್, ಅದೇನ್ ನಮ್ ಪಪ್ ಅಂತ ಕರಿತೀವಲ್ವಾ, ಪಲ್ಪ್ ನಮ್ಗೆ ಡ್ರೈ ಆಗ್ಬಿಡತ್ತೆ, ಸುಟ್ಟೋಗುತ್ತೆ. ಓಕೆ, ಆ ವಿಪರೀತವಾದ ಹೀಟ್ಗೆ ಸುಟ್ಟೋಗುತ್ತೆ. ಈ ಇದು ಸುಟ್ಟೋಗ್ಬಿಟ್ರೆ ನಮ್ಗೆ ಇರೋದು ಏನು ಬೇವಿನ ಬೀಜದಲ್ಲಿ ಉಪಯೋಗಗಳು ಏನಾಗುತ್ತೆ ಅದಷ್ಟೂ ಕೂಡ ಮೇಜರ್ ಆಗಿರೋದು ನಮ್ಗೆ ಇದ್ರೊಳಗಡೆ. ಓಕೆ, ಸೊ ನಮ್ಗೆ ಒಂದೇ ಸಲ ಲಾಟ್ ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಅಲ್ಲಿ ಹೇಳಿದೆ ಸೀಡ್ಸ್ ಅಲ್ಲಿ ಕಲರ್ಸ್ ಮೈನ್ ಮ್ಯಾನೇಜ್ ಮಾಡ್ತಾರೆ ಅಂತ. ಇವಾಗ ನೋಡಿ ಇದು ಕಾಫಿ ಕಲರ್ ಇದೆ. ಸೊ ಕಾಫಿ ಕಲರ್ ಇದು ನಿಮ್ಗೆ ಏನಂದ್ರೆ ನೀಮ್ ಸೀಡ್ ಕ್ವಾಲಿಟಿ ಆಯಿಲ್ ತೆಗಿಲಿಕ್ಕೆ ಚೆನ್ನಾಗಿರೋಂಥದ್ದು. ಇದು ಪೌಡರ್ ಮಾಡ್ಲಿಕ್ಕೆ ನಾವೇನ್ ತುಂಬಾ ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಅಂದ್ರೆ ಸೀಡ್ ಕಲರ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ನಮ್ಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರಬೇಕು. ಮತ್ತೆ ಇವಾಗ ನಮ್ಗೆ ಇದರಲ್ಲಿ ಇನ್ನೊಂದೇನಂದ್ರೆ ಕರ್ನಾಟಕದ ನಮ್ಮ ಸೀಡ್ ತುಂಬಾ ನಾಟಿ ಬೀಜ ಏನ್ ಬರತ್ತಲ್ವಾ, ಈ ನಾಟಿ ಬೀಜ ಮತ್ತೆ ಈ ಗುಜರಾತ್ ಅಲ್ಲಿ ಸಿಗೋ ಬೀಜಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಇರೋದ್ರಲ್ಲಿ ನಮ್ಮ ಕರ್ನಾಟಕ ಬೀಜ ತುಂಬಾ ಹೈ ಕ್ವಾಲಿಟಿ ಸಿಗತ್ತೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಮಣ್ಣು ಮತ್ತೆ ಕಲ್ಲು ವಿಪರೀತವಾಗಿ ಬರುತ್ತೆ. ಓ, ಇದರಲ್ಲಿ. ಓಕೆ, ಸೊ ನಮ್ಗೆ ನೋಡಿ ಇದು ಗುಜರಾತ್ ಬೀಜ, ಈ ಸಿಪ್ಪೆ ಬಂದ್ಬಿಟ್ಟು ರಬ್ಬರ್ ತರ ಇದೆ. ಆದ್ರೆ ಇದು ಒಳ್ಳೆ ಸೈಜ್ ಇದೆ ಅಲ್ಲ ಸರ್, ಒಳಗೆ ಸೈಜ್ ನಿಮ್ಗೆ ಸಿಪ್ಪೆ ನೋಡಿ, ಸಿಪ್ಪೆ ಥಿಕ್ನೆಸ್ ರಬ್ಬರ್ ತರ ಇದೆ. ಬಟ್ ನಮ್ ಕರ್ನಾಟಕದ ಇದೆಯಲ್ಲ, ಸಿಪ್ಪೆ ತೆಳ್ಳುಗಿರತ್ತೆ. ಓಕೆ, ಒಳಗಡೆ ಪಪ್ಪ ಒಳಗಡೆ ಇರುವಂತ ಕರ್ನಲ್ ಅಂತ ನಾವೇನ್ ಕರಿತೀವಿ ಅದು ತುಂಬಾ ದೊಡ್ಡದಿರತ್ತೆ. ಇದರಲ್ಲಿ ನಾನು ನಿಮ್ಗೆ ಅಲ್ಲೂ ಕೂಡ ಕಪ್ಪುಗೆ ಪೂರ್ತಿ ಸುಟ್ಟೋದಾಗ ಆಗಿತ್ತು. ಹೌದು, ಇದ್ರಲ್ಲಿ ನೋಡಿ ನಾನು ನಿಮ್ಗೆ ಹಿಂಗೆ ಅಂದ್ರೆ ಆಯಿಲ್ ಬರಲ್ಲ, ಕಡಿಮೆ ಪರ್ಸೆಂಟೇಜ್. ಓಕೆ, ನಿಮ್ ಜಸ್ಟ್ ಲೈಟ್ ಡ್ರೈನೆಸ್ ಅಷ್ಟಿಲ್ಲ, ಆಗ್ಲೇ ಅದು ಒಳ್ಳೆ ಇತ್ತು. ಸೊ ಈಗ ನಾವ್ ಎಷ್ಟು ಪರ್ಸೆಂಟೇಜ್ ಡ್ರೈ ಮಾಡ್ಕೊಳ್ತೀವಿ, ಎಷ್ಟು ಪರ್ಸೆಂಟೇಜ್ ಮಾಯಿಶ್ಚರ್ ಇಟ್ಕೊಳ್ತೀವಿ, ಇದೆಲ್ಲದೂ ಕೂಡ ನಮ್ಗೆ ಪೌಡರ್ ಮಾಡುವಾಗ ಅಕೌಂಟಬಲ್ ಆಗುತ್ತೆ. ಈಗ ನೋಡುವಾಗ ಏನ್ ಮಾಡ್ತಾರೆ, ಕಾಮನ್ ಆಗಿ ರಾಗಿ ತಗೊಂಡೋಗ ಮಿಷನ್ ಅಲ್ಲಿ ಹಾಕ್ತಿವಿ, ರಾಗಿ ಇಟ್ಟು ಬಂದ್ಬಿಡುತ್ತೆ. ಬೇವಿನ ಬೀಜ ತಗೊಂಡೋಗ ಹಾಕ್ತಾರೆ, ಪುಡಿ ಬಂದ್ಬಿಡುತ್ತೆ. ಸೊ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿಲ್ಲದೆ ಇರೋಂಥದ್ದು ತುಂಬಾ ಟೆಕ್ನಿಕಲ್ ಆಗಿ ನಾನು ಮಾಡುವಂಥದ್ದು ತುಂಬಾ ಇರುತ್ತೆ. ಇದನ್ನ ನಾವು ಎಕ್ಸಾಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ.
ಮತ್ತೆ ಇನ್ನೊಂದು ನಾನು ಇದರಲ್ಲಿ ಇವ್ರ ಮಾತು ಕೇಳ್ತಾ ನಂಗೆ ಏನಿಸ್ತಿದೆ ಅಂತಾರೆ, ಇವರು ಟೆಕ್ನಿಕಲಿ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಮಾತ್ರ, ಇದ್ರ ಬಗ್ಗೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಮಾತ್ರ ಕ್ಲಿಕ್ ಆಗೋದು ಸಕ್ಸಸ್ ಆಗೋದು ಮತ್ತು ನಮ್ಮಂಥ ರೈತರುಗಳಿಗೆ ಒಳ್ಳೆ ಪ್ರಾಡಕ್ಟ್ ಸಿಗೋದು. ನೋಡಿ ಇವಾಗ ನಿಮ್ಗೇನು ಕಾಣ್ತದೆ ಹೊರಗಡೆ ಒಳಗಡೆ ಇರುವಂಥದ್ದು ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಮಾಯಿಶ್ಚರ್ ಮೈಂಟೈನ್ ಮಾಡಿ ಲಾಟ್ ಮಾಡ್ತಾ ಬರ್ತೀವಿ. ಇದು ನೋಡಿ ಇದೊಂಥರ ನಮ್ಮ ಕಾಫಿ ಹರಡ್ದಂಗೆ ಯಾರು, ನಾವು ದಪ್ಪ ಹರಡಲ್ಲ, ಇದು ಸ್ವಲ್ಪ ದಪ್ಪ, ಇದೊಂದು 2 ಅಡಿ ಇದೆಯಲ್ಲ ಸರ್ ಇದು? ಹಾಂ, ಒಂದು 2 ಅಡಿ ಹರಡ್ಬಿಟ್ಟು ಮತ್ತೆ ನಾವು ಪ್ರತಿದಿನ ಅದನ್ನ ಮಲ್ಚಿಂಗ್ ಮಾಡ್ತಾ ಇರ್ತೀವಿ ಬೇರೆ ಬೇರೆ ತರ, ಅದನ್ನ ಕೆಳಗಡೆ ಮೇಲ್ಗಡೆ ಮೇಲ್ಗಡೆ ಕೆಳಗಡೆ ಅದನ್ನ ಟ್ರ್ಯಾಕ್ಟರ್ಲ್ಲಿ ಟರ್ನರ್ ಮಾಡ್ತೀವಿ. ಟರ್ನ್ ಮಾಡಿಬಿಟ್ಟು ಮತ್ತೆ ಅಗೇನ್ ಲಾಟ್ ಮಾಡ್ತಾ ಹೋಗ್ತೀವಿ, ಲಾಟ್ ಮಾಡಿ ಹಿಂದೆಯಿಂದ ಲಾಟ್ ಮಾಡ್ತಾ. ಸೊ ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಸೆಸ್ ಆಗುತ್ತೆ, ಇದು ಪ್ರೋಸೆಸ್ ಈಗ. ಸೊ ಇದೆಲ್ಲ ಆದ್ಮೇಲೆ ಲಾಟ್ ಮಾಡ್ಕೊಳ್ತೀವಿ, ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಸೆಸ್ ಪುಡಿ ಮಾಡುವಂತ. ಇಲ್ಲಿ ತನಕ ಎಷ್ಟು ನೀವು ಎಫರ್ಟ್ ಎಷ್ಟಿದೆ ಸರ್ ಇಲ್ಲಿ ತನಕ? ಅದೇ ಪ್ರಾಬ್ಲಮ್, ಬಟ್ ಎಫರ್ಟ್ಸ್ ಇದೆ ಮಾತ್ರ. ಇದರಲ್ಲಿ ಪ್ರಾಬ್ಲಮ್ ಅಂತ ನಮ್ಗೆ ಸಮಸ್ಯೆ ಅಂತ ಬರೋದು ಸೀಡ್ ಪ್ರೊಕ್ಯೂರ್ಮೆಂಟ್. ಇವಾಗ ಸೀಡ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಏನಾಗುತ್ತೆ, ನಮ್ ಕಸ ಕಡ್ಡಿ ಬಂದ್ರೆ ಸಮಸ್ಯೆ ಆಗಲ್ಲ, ಅದು ಬರೋದು ಬೇವಿನ ಬೀಜದಲ್ಲಿ. ನಮ್ಗೆ ಕಲ್ಲು ಮಣ್ಣು ಬಂದ್ಬಿಟ್ರೆ ಒಂದು ರೈತರಿಗೂ ಪ್ರಾಬ್ಲಮ್, ಒಂದು ನಮಗೂ ಮಿಷಿನ್ ನಲ್ಲಿ ಏನ್ ಕ್ರಶ್ ಮಾಡ್ತೀವಿ ಕಲ್ಲುಗಳು ಬಂದ್ಬಿಟ್ರೆ ಮಿಷಿನ್ ಹಾಳಾಗುತ್ತೆ. ಸೊ ಕಲ್ಲು ಇಲ್ಲದೆ ಇರೋಂಗ್ ನೋಡ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಅದು. ಸೂಪರ್. ಸೊ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ. ಬನ್ನಿ ಈಗ ಪ್ರೋಸೆಸ್ ಹೆಂಗಾಗುತ್ತೆ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಈಗ ಫೈನಲಿ ನಮ್ದು ಕಂಪ್ಲೀಟ್ ಆಗಿ ಡ್ರೈ ಎಲ್ಲ ಆದ ನಂತರ ಓಕೆ ಪುಡಿ ಮಾಡೋದಕ್ಕೆ ಏನ್ ಮಾಡ್ತೀವಿ, ನಾವು ಲಾಸ್ಟ್ಗೆ ಒಳಗಡೆ ತಗೊಂಡ್ಬರ್ತೀವಿ. ಮೇಜರಾಗಿ 2 ಮೆಷಿನ್ಸ್ ಇದೆ, ಅದೊಂದು ತುಂಬಾ ದೊಡ್ಡ ಮೆಷಿನ್, 6 ಟನ್ ಗಂಟೆಗೆ 6,000 ಕೆಜಿ ಇದು 3,000 ಕೆಜಿ 3 ಟನ್ ಪರ್ ಅವರ್ ಕ್ರಶ್ ಮಾಡ್ತೀವಿ. ಸೊ ಸಿಂಪಲ್ ಪ್ರೋಸೆಸ್, ನಮ್ಗೆ ಕಬ್ಬಿಣ ಬೋಲ್ಟ್ ನಟ್ ಬರದೇ ಇರೋಂಗೆ ಒಂದು ಮ್ಯಾಗ್ನೆಟಿಕ್ ಕನ್ವೇರ್ ಒಂದು ಹಾಕೊಂಡಿದ್ದೀವಿ, ಅಟ್ಕೊಂಡ್ಬಿಡುತ್ತೆ ಅಲ್ಲಿಗೆ, ಅಂಟ್ಕೊಂಡು ಹೊರಗಡೆ ಬಂದು ಬೀಳುತ್ತೆ. ಆ ಕನ್ವೇರ್ ಪುಡಿಯಾಗಿ ಹೋಗೋ ಹೊತ್ತಿಗೆ ಅಲ್ಲಿ ನಮ್ಗೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಅನ್ನು ಸ್ಪ್ರೇ ಮಾಡಿಬಿಟ್ಟು ಕ್ರಶ್ ಮಾಡ್ತೀವಿ. ಟ್ರೈಕೋಡರ್ಮಾ ಸುಡೋಮೋನಾಸ್ ಮೇಲೆ ಹಾಕ್ತೀರಾ ಸರ್? ರೈತರುಗಳು ಯಾರು ನಾವು ಎಷ್ಟು ಹೇಳಿದ್ರು ಹಾಕಲ್ಲ ಸರ್, ಹಾಗಾಗಿ ಅದೊಂದಾಗಿ ನಾವು ಫೆಸಿಲಿಟಿಗಳನ್ನು ನಾವೇ ಕೊಡ್ತಾ ಇದ್ದೀವಿ. ಮತ್ತೆ ಟೈಕೋಡೋಮಾ ಸುಡೋಮೋನಾಸ್ ಇದೆಲ್ಲ ವೆರಿ ಫ್ರೆಂಡ್ಲಿ ಟು ಅಗ್ರಿಕಲ್ಚರ್, ಏನು ಸರ್ ಅದು, ಅದು ಯೂಸ್ ಮಾಡಲೇಬೇಕು ಖಂಡಿತ, ಅದನ್ನು ಮಾಡಿದ್ರೆ ಒಳ್ಳೇದು. ಬಟ್ ಬಯೋ ಫರ್ಟಿಲೈಸರ್ ಬಗ್ಗೆ ನಿಮ್ಮ ಪ್ಲಾಂಟರ್ಗಳಿಗೆ ಸ್ವಲ್ಪ ಅನುಭವ ಇರೋದು ಬಿಟ್ಟರೆ, ನಮ್ಮ ನಾರ್ಮಲಿ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಅದ್ರಲ್ಲಿ ಚಿಕ್ಕಮಗಳೂರು ಬಿಟ್ಬಿಟ್ಟು ಈ ಕಡೆ ನಮಗೆ ನಾವೇನು ಬೆಳಿತೀವಿ ಶೇಂಗಾ ಅಡಿಕೆ ಬಾಳೆ ತೆಂಗು, ನಮ್ಮ ರೈತರುಗಳಿಗೆ ಬಯೋ ಫರ್ಟಿಲೈಸರ್ ಬಗ್ಗೆ ಈಗ ತಿಳುವಳಿಕೆ ಕಡಿಮೆ. ಸೊ ಅದನ್ನ ನಾವು ಹೇಳಿದ್ರೆ ಅದೇನು ಅದು ಹಾಕಿದ್ರೆ ಅದು ಏನಾಗ್ಬಿಡತ್ತೆ, ಅದಕ್ಕೆ ನಾವೇ ಅವ್ರಿಗೆ ಗೊತ್ತಿಲ್ಲದೆ ಮಿಕ್ಸ್ ಮಾಡಿ ಕಳಿಸ್ತೀವಿ. ಯೂಸ್ ಆಗಲಿ ಅಂತ, ಯೂಸ್ ಆಗಲಿ ಎಕ್ಸಾಕ್ಟ್ಲಿ. ತುಂಬಾ ವಿಪರೀತವಾಗಿ ಏನು ಖರ್ಚಾಗಲ್ಲ, 1 ಟನ್ನಲ್ಲಿ ನಮ್ಗೆ ಒಂದು 200-250 ರೂಪಾಯಿ ಖರ್ಚಾಗುತ್ತೆ ಕೆಜಿಗೆ. ಡೈಕೋಡೋಮಾ ಸುಡೋಮೋನಾಸ್ ₹100 ಹೌದು. ಸೊ ನಾವು ಅದನ್ನ ಸ್ಪ್ರೇ ಮಾಡಿ ಮಿಕ್ಸ್ ಮಾಡಿ ಕಳಿಸ್ತೀವಿ. ನೋಡಿ ಇವಾಗ ಮಿಷಿನ್ ಆನ್ ಮಾಡಪ್ಪ. ಇದಕ್ಕೆ ಹಾಕ್ತಾರೆ ಸರ್ ಈಗ ಇದಕ್ಕೆ ಇದ್ರಲ್ಲಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಪುಡಿಯಾಗಿ ನೆಕ್ಸ್ಟ್ ಮುಂದೆ ಹೋಗುತ್ತೆ. ನೀವು ಹೋಗಕ್ಕೆ ಇಲ್ಲಿ ಬರುತ್ತೆ, ಇಲ್ಲಿ ಪುಡಿ ಆಯ್ತು, ಅಲ್ಲಿ ಅಲ್ಲಿ ಪುಡಿ ಆಗುತ್ತೆ, ಅಲ್ಲಿ ಪುಡಿಯಾಗಿ ಇಲ್ಲಿ ಪೌಡ್ರು ಬರುತ್ತೆ. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಪ್ರೇ ಆಗುವಾಗ ನಮಗೆ 40 ಕೆಜಿಗೆ ಒಂದು 300-400 ml ಸ್ಪ್ರೇ ಆಗೋ ರೀತಿಲಿ ತೆಗೆಯೋಣ. ಬಿಡ್ತೀರಾ ಸ್ಪ್ರೇ ಮಾಡ್ತೀವಿ. ಓಕೆ. ಸ್ಪ್ರೇ ಮಾಡಿಬಿಟ್ಟು ಬ್ಯಾಗ್ ಆಗುತ್ತೆ. ಓಕೆ. ರೈತರಿಗೆ ಏನು ಹೇಳ್ತೀವಿ, ತಗೊಂಡೋದ್ಮೇಲೆ ಒಂದಿನ ತುರ್ಕ್ಬಿಡಿ, ತುರ್ಕ್ಬಿಡಿ ಹೊರಗಡೆ ಹಾಕ್ಬಿಡಿ ಅಂತ ತುರ್ಕ್ಬಿಡಿ. ತುರ್ಕ್ಬಿಟ್ಟು ಒಂದು 3 ದಿನ ಅದ್ರ ಮೇಲೆ ಎಂದಿರ ಗೋಣಿ ಚೀಲ ಏನಾದರೂ ಹಾಕ್ಬಿಡಿ, ನೆರಳಲ್ಲಿ ಬಿಟ್ಬಿಟ್ಟು ತುಂಬಿ. ಬೇಕಾದ್ರೆ ಇನ್ನೂ ಬೇಕಾದ್ರೆ 3 ದಿನ ನೀರು ಹಾಕೋಬಿಡಿ, ನೀರು ಹಾಕ್ಬಿಟ್ಟು ಅಂತ ಕಸ್ಟಮೈಸ್ ಆಗಿ ಸರ್ ನನಗೆ ಒಂದು ಟನ್ ಬಂದು 3-4 ಕೆಜಿ ಅಷ್ಟು ಮಾಡಿಕೊಡಿ ಅಂತ ನಿಂತಿದ್ದು ಮಾಡಿಸ್ಕೊಂಡು ಇದಾರಲ್ಲ, ನಾನು ಮಿನಿಮಮ್ ಏನು ಮಾಡ್ಬೋದು ಮಿನಿಮಮ್ಮನ್ನು ಮಾಡ್ಕೊಡ್ತೀರಾ? ಸೊ 40 ಕೆಜಿ ಬ್ಯಾಗ್ ಮಾಡ್ತೀವಿ. ಇದು ರಾಯಲ್ CSP ಅಂತ ಒಂದು ಬ್ರ್ಯಾಂಡ್ ಇದು. ಓಕೆ. ಸೊ ನಮಗೆ ಮಿಕ್ಸ್ ಆಗಿ ಟ್ರೈಕೋಡರ್ಮಾ ಸುಡೋಮೋನಾಸ್ ಎರಡು ಮಿಕ್ಸ್ ಆಗಿಬಿಟ್ರೆ ಬಂದ್ಬಿಡೋದು, ಬಂದಿದೆ ಬ್ಯಾಗ್ ಒಳಗೆ ಬರುತ್ತೆ. ಸೂಪರ್ ಸೂಪರ್. ಸರ್ ನನಗೆ ಒಂದು ಇದರಲ್ಲಿ ಒಂದು ಕ್ವಶನ್ ನನಗೆ ತಲೆಗೆ ಬರ್ತಾ ಇದೆ, ಯಾಕೆಂತಂದರೆ ನೋಡಿ ಸಿಂಪಲ್ಲು ನೀವು ಈ ಥರ ಇದೆಯಲ್ಲ, ಇದಕ್ಕಿಂತ ನೀವು ಪೌಡರ್ ಫಾರ್ಮಲ್ಲಿ ಮಾಡ್ಕೊಡ್ಬೋದಲ್ಲ, ಅದೇ ಈಗ ಆರ್ಗ್ಯಾನಿಕ್ ಎಲ್ಲ ಜರ್ಡಿ ಹಾಕಿ ಎಲ್ಲ ಮಾಡ್ತೀವಲ್ಲ ಆ ಥರ. ಈಗ ಬನ್ನಿ ನೋಡಿ, ನಮಗೆ ಮಿಷಿನಲ್ಲಿ ಪೌಡರ್ ಆಗುವಾಗ ಫೈನ್ ಪೌಡ್ರೂ ಸಿಗುತ್ತೆ. ಹಾಂ, ನಾನು ಹೇಳಿದ ಈ ಥರ ಮಾಡ್ಬೋದಾ ಅಂತ. ಫೈನ್ ಪೌಡ್ರು ಕೂಡ ಸಿಗುತ್ತೆ. ಹಿಂದೆ ನಮ್ಗೆ ಏನಾಗ್ತಾ ಇತ್ತು, ಕೃಷಿಲಿ ಬಳಸುವಾಗ ಬೇವಿನ ಬೀಜ ಬಳಕೆ ಗೊತ್ತಿರೋ ಅಂಥವ್ರು ಬಳಸುವಾಗ ಏನು ಮಾಡ್ತಾಯಿದ್ರು, ಕಣದಲ್ಲಿ
ಬೀಜಗಳನ್ನು ಹಾಕಿ ಟ್ರ್ಯಾಕ್ಟ್ರಲ್ಲಿ ಹೊಡಿತಾ ಇದ್ರು. ಓಕೆ. ಸೊ ಟ್ರ್ಯಾಕ್ಟ್ರಲ್ಲಿ ಹೊಡೆದಾಗ ಏನಾಗ್ತಾ ಇತ್ತು, ನಮಗೆ ಬೇವಿನ ಬೀಜದಲ್ಲಿ ಕೆಲವೆಲ್ಲ ಪುಡಿ ಆಗ್ತಾ ಇತ್ತು, ಕೆಲವೆಲ್ಲ ಅರ್ಧ ಪೀಸ್ಗಳಾಗ್ತಾ ಇತ್ತು. ಓಕೆ. ಈ ಥರ ಅರ್ಧ ಪೀಸ್ ಆಗ್ತಾ ಇತ್ತು, ಇನ್ನು ಕೆಲವೆಲ್ಲ ಹಾಗೆ ಉಳ್ಕೊಳ್ತಾ ಇತ್ತು. ಹೌದು. ಅದನ್ನು ನಾವು ಅಪ್ಲೈ ಮಾಡಿದಾಗ ಬೇವಿನ ಬೀಜದ ಚಿಕ್ಕ ಚಿಕ್ಕ ಗಿಡಗಳು ತೋಟ ತುಂಬ ಬದುವಲ್ಲಿ ಆ ಥರದ್ದು ತೋಟ ತುಂಬ ಆಗ್ತಾ ಇತ್ತು. ಸೊ ಅದಕ್ಕೆ ರೆಕಮೆಂಡೆಡ್ ಏನಾಯಿತು, ಹಿಂಡಿ ಹಾಕಿ. ಓಕೆ. ಹಿಂಡಿ ನೆಕ್ಸ್ಟ್ ಪ್ರೊಸೆಸ್ ಪುಡಿ ಮಾಡಿ. ಓಕೆ. ಸೊ ಹಿಂಡಿನೂ ಹಾಕ್ಬೋದು, ಹಿಂಡಿಲಿ ಎಣ್ಣೆ ತೆಗೆದಿರೋದು ಸಿಗುತ್ತೆ, ಪುಡಿಲಿ ಎಣ್ಣೆ ಇರೋದು ಸಿಗುತ್ತೆ. ಹೌದು. ಸೊ ನಮಗೆ ಪುಡಿ ಹಾಕಿ ಅಂತ ಹೇಳಿದ್ರು. ಸೊ ನಾನು ಮಾರ್ಕೆಟಲ್ಲಿ ಇದಕ್ಕೆ ಟೆಕ್ನಿಕಲ್ ಆಗಿ ಏನೂ ಇಲ್ಲ ಇಶ್ಯೂಸ್ ಅಂತ, ಇಷ್ಟೇ MML ಮಾಡಬೇಕು ಅಂತ ಏನಿಲ್ಲ. ಮಾರ್ಕೆಟಲ್ಲಿ ನಾನು ಎಂಟರ್ ಆದಾಗ ಅಡಲ್ಟ್ರೇಷನ್ ವಿಪರೀತ ಇತ್ತು, ಅಂದರೆ ಒಂದು 100 kg ಬೇವಿನ ಬೀಜದಲ್ಲಿ 60% ಅಡಲ್ಟ್ರೇಷನ್ ಆಯಿತು, 40 kg ಬೇವಿನ ಬೀಜ ಇರ್ತಿತ್ತು. ಬೇರೆ ನಮಗೆ ಯೂಶಲಿ ಕಾಫಿ ಸಿಪ್ಪೆ ಯೂಸ್ ಮಾಡ್ತಾರೆ, ಗೋಡಂಬಿದು ಹೊರಗಡೆ ಫುಲ್ ಕಳ್ಬೆರಕೆ ಮಿಕ್ಸಿಂಗ್ ಬರುತ್ತೆ, ಅದು ಕಲ್ಲುಪ್ಪು. ಸೊ ಇದನ್ನ ಅಡಲ್ಟ್ರೇಷನ್ ಮಾಡ್ತಾ ಇದ್ರು. ಸೊ ನಾನು ಜಸ್ಟಿಫೈ ಮಾಡ್ಕೋಬೇಕಿತ್ತು, ನಾನು ಮಾಡ್ತಾ ಇರೋ ಪ್ಯೂರ್ ಅನ್ನೋದಕ್ಕೆ, ಅದಕ್ಕೆ 8 mm ಥಿಕ್ನೆಸ್ ಹೋಲ್ ಇಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಇದನ್ನ ನೀವು ಒಂದು ಬಿಳಿ ಹಾಳೆ ಮೇಲೆ ಇದನ್ನ ಹರಡ್ಬಿಟ್ಟು, ಓಕೆ, ಅಟ್ಲೀಸ್ಟ್ ಕಡೆ ಪಕ್ಷ ನಿಮ್ಗೆ ಯಾವ್ದಾದ್ರು ಡೌಟ್ ಬಂದಿದ್ದನ್ನ ಸ್ಮೆಲ್ ನೋಡಬಹುದು, ಅಥವಾ ಬಾಯಲ್ಲಿ ಕಚ್ಚಿ ನೋಡಬಹುದು, ಕಹಿ ಮಾಡಬಹುದು. ಕಾಫಿ ಸಿಪ್ಪೆ ಕಹಿ ಬರಲ್ಲ. ಹೌದು. ಗೋಡಂಬಿದು ಶೆಲ್ ಬರುತ್ತಲ್ಲ ಹೊರಗಡೆ, ಶೆಲ್ ಕಹಿ ಬರಲ್ಲ. ಅಥವಾ ಉಪ್ಪು ಮಿಕ್ಸ್ ಮಾಡಿದ್ರೆ ವಿಪರೀತವಾದ ಉಪ್ಪು ಅನುಭವ ಆಗುತ್ತೆ, ಕಹಿ ಅನುಭವ ಆಗಲ್ಲ, ಉಪ್ಪು ಅನುಭವ ಆಗುತ್ತೆ. ಸೊ ಈ ಅಡಲ್ಟ್ರೇಷನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ನಾನು ಏನ್ ತಗೊಳ್ತಾ ಇದ್ದೀನಿ ಅನ್ನೋದು ರೈತನಿಗೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ. ಸೊ 8 mm ಥಿಕ್ನೆಸ್ ಇಟ್ಕೊಂಡೆ ನಾವು ಮಾಡಿದ್ರ. ಸೊ ಫೈನ್ ಪೌಡರ್ ಆದ್ರೆ ನಿಮ್ಗೆ ಏನಾಗುತ್ತೆ, ಅದ್ರಲ್ಲಿ ಅಡಲ್ಟ್ರೇಷನ್ ಮಾಡಿದೀವಿ ಮಾಡಿಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ, ಸ್ಮೆಲ್ ಬರುತ್ತೆ. ಸೊ ಬೇವಿನ ಬೀಜದ ಬೇವಿನ ಪುಡಿ ಸ್ಮೆಲ್ ಬರೋದು ಎಲ್ಲದು ಬೇವಿನ ಪುಡಿ ಅಲ್ಲ, ನಾವು ಹಾಕೋದ್ನ ನಮ್ಗೆ ಏನು ಅಂತ ಗೊತ್ತಿರಬೇಕು. ಪರ್ಫೆಕ್ಟ್ ಸರ್. ಇಲ್ಲ, ಕ್ಲಿಯರ್ ಆಯ್ತಾ? ನನಗೆ ಕ್ಲಿಯರ್ ಆಯ್ತು. ಆ ಕಾರಣಕ್ಕೋಸ್ಕರ ನಾವು ಅದನ್ನ ಇಷ್ಟೇ ಥಿಕ್ನೆಸ್ ಅಲ್ಲಿ ಮಾಡಬೇಕು. ಟೆಕ್ನಿಕಲಿ ಅದಕ್ಕೆ ಯಾವುದು ಇಲ್ಲ. ಇನ್ನೊಂದು ಇಲ್ಲಿ ಏನಂತಂದ್ರೆ, ಎಲ್ರಿಗೂ ತುಂಬಾ ಟ್ರೆಂಡ್ ಇದ್ದಿದ್ದು, ನಾವು ಮಾರ್ಕೆಟಿಗೆ ಬಂದಾಗ ಹಿಂಡಿ ಹಿಂಡಿ ಬಗ್ಗೆ ಟ್ರೆಂಡ್ ಇತ್ತು. ಹಿಂಡಿಗೂ ನೀಮ್ ಪೌಡರ್ಗೂ ತುಂಬಾ ಜನ ಈಗಲೂ ಬರ್ತಾರೆ. ಬೇವಿನ ಪುಡಿ ಬೇಕಿದ್ರು ಕೂಡ ಹಿಂಡಿ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಡಿಫ್ರೆನ್ಸ್ ಏನ್ ಸರ್? ಅದು ಏರ್ಟೆಲ್ ಸಿಮ್, ನೋಕಿಯಾ, ಕೋಲ್ಗೇಟ್ ಎಲ್ಲ ಇದೆಯಲ್ಲ. ಕೋಲ್ಗೇಟ್ ಪೇಸ್ಟ್ ಅನ್ಕೊಂಡ್ಬಿಟ್ಟೆ, ಒಂದು ಕೋಲ್ಗೇಟ್ ಕೊಡಿ ಅಂತಾರೆ. ಜನಕ್ಕೆ ಹೋದ್ರೆ ಕೋಲ್ಗೇಟ್ ಕೊಡಿ ಅಂತಾರೆ, ಪೇಸ್ಟ್ ಕೊಡಿ. ಇನ್ನ ಬೇವಿನ ಪುಡಿ ಬೇಕು ಅಂತ ಬಂದ್ರು ಕೂಡ ರೈತರು ಬೇವಿನ ಹಿಂಡಿ ಬೇಕು, ನಿಮ್ಮ ಹತ್ರ ಬೇವಿನ ಹಿಂಡಿ ಸಿಗತ್ತಾ ಅಂತಾನೆ ಕೇಳ್ತಾರೆ. ಬೇವಿನ ಹಿಂಡಿದು ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಹಾಗೆ ಕೂತಿದೆ. ನಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಏನ್ ರೆಕಮೆಂಡ್ ಮಾಡುತ್ತೆ ಅಂತಂದ್ರೆ, ಸೊ ಬಿಲೋ 20% ಆಯಿಲ್ ಕಂಟೆಂಟ್ ಇರೋ ಅಂತದ್ ಏನಿದೆ ಅದು ಇಟ್ಸ್ ಎ ನಾನ್ ಟಾಕ್ಸಿಕ್ ಅಂತ ಹೇಳ್ತಾರೆ. ಅಂದ್ರೆ ಭೂಮಿಗೆ ವಿಷ ಅಲ್ಲ, ಎಣ್ಣೆ 20% ಎಣ್ಣೆ ಅಂಶ ಇರೋಂಥದ್ದು ಏನಿದೆ, ಸೊ ಅದು ನಮಗೆ ವಿಷ ಅಲ್ಲ ಅಂತ ಹೇಳ್ತಾರೆ. ಸೊ ನಮ್ಗೆ 20% ಜಾಸ್ತಿ, ಉದಾಹರಣೆ ಶೇಂಗಾದಲ್ಲಿ 40% ಸಿಗುತ್ತೆ, 46%, ಹರಳೆಣ್ಣೆ ಹಿಂಡಿಲಿ 38-42% ಸಿಗುತ್ತೆ, ಸೂರ್ಯಕಾಂತಿಲಿ 40-48% ತನಕ ಸಿಗುತ್ತೆ. ಸೊ ಇದೆಲ್ಲ 100 kg ನಾವು 48% ಇಂದ ಸಮಥಿಂಗ್ 100 kg ನಾವು ಹಾಕಿದ್ರೆ 40 kg ಎಣ್ಣೆ ಸಿಗುತ್ತೆ ಅಂತ. ನಮ್ಮ ಬೇವಿನ ಬೀಜದಲ್ಲಿ 100 kg ಬೇವಿನ ಬೀಜ ಹಾಕಿದ್ರೆ 14-16 kg ಸಿಗುತ್ತೆ. ನವೆಂಬರ್ ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಡ್ರೈ ಆದಾಗ 8-10 kg ಸಿಗುತ್ತೆ. ಸೊ ಇದು ನಮ್ದು ಏನ್ ಪ್ರೊಸೆಸ್ ಮಾಡ್ತಾರೆ. ಸೊ ಬಿಲೋ 20% ಇರೋದನ್ನ ನೇರವಾಗಿ ಭೂಮಿಗೆ ಅಪ್ಲೈ ಮಾಡಬಹುದು ಅಂತ ಒಂದು, ಜೊತೆಗೆ ಟ್ರೈಕೋಡರ್ಮಾ ದ ಬೆಸ್ಟ್, ಅದ್ರ ಜೊತೆ ಬೆಳೆಯೋ ಅಂತ ಬಯೋ ಫರ್ಟಿಲೈಸರ್ ಬೇವಿನ ಪುಡಿಲಿ ತುಂಬಾ ಅದ್ಭುತವಾಗಿ ಮಲ್ಟಿಪ್ಲೈ ಆಗುತ್ತೆ. ಜೊತೆಗೆ ಅದನ್ನ ಉಪಯೋಗಗಳು ನಿಮಗೆ ಪ್ಲಾಂಟರ್ಸ್ಗೆ ಗೊತ್ತು. ಸುಮ್ಮನೆ ನಾರ್ಮಲ್ ಭೂಮಿಲಿ ಹಾಕಿದಾಗ ಅದು ಡೆವಲಪ್ ಆಗೋದಕ್ಕೂ ಬೇವಿನ ಪುಡಿ ಜೊತೆ ತುಂಬಾ ಅದ್ಭುತವಾಗಿ ಡೆವಲಪ್ ಆಗುತ್ತೆ. ಸೊ ಬೇವಿನ ಪುಡಿ ಹಾಕೋದ್ರಿಂದ ಏನಂದ್ರೆ, ಒಂದು ನಮಗೆ ಪೆಸ್ಟ್ ರಿಪ್ಲೆಂಟು ಮತ್ತೆ ಫಂಗಸ್ ರಿಪ್ಲೆಂಟ್ ಅಥವಾ ಆ ತರ ಬಯೋ ಫರ್ಟಿಲೈಸರ್ ತರಲು ಕೆಲಸ ಮಾಡುತ್ತೆ. ಜೊತೆಗೆ ಆರ್ಗಾನಿಕ್ ಮ್ಯಾನ್ಯೂರ್ ತರಲು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಕೊಡ್ತಾ ಇದೀವಿ. ಸೊ ರಿಸಲ್ಟ್ ಚೆನ್ನಾಗಿದೆ ಸರ್, ನಿಜ ತುಂಬಾ ಖುಷಿ ಮಾತ್ರ ನೋಡ್ಬಿಟ್ಟು ನನಗೊಂಥರ ಒಳ್ಳೆ ನಾಲೆಜ್ ಸಿಕ್ತು ಅನ್ಸುತ್ತೆ. ಮತ್ತೆ ಸರ್ ಇನ್ನೇನಾದ್ರು ಇದೆಯಾ ಪ್ರೊಸೆಸ್ ಬಗ್ಗೆ? ಸೊ ಇದು ಬಿಟ್ಬಿಟ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಮೇಜರ್ ಆಗಿ ಮಾಡ್ತೀವಿ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬೇರೆ ಮಾಡ್ತೀರಾ? ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಗ್ಗೆ ಇನ್ನೊಂದು ವಿಡಿಯೋ ಇರುತ್ತೆ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತೀವಿ, ಮತ್ತೆ ಈಗ ನಮ್ದು ಚಿಕ್ಕಮಗಳೂರಲ್ಲಿ ಇನ್ನೊಂದು ಬ್ರಾಂಚ್ ಬಯೋ ಫರ್ಟಿಲೈಸರ್ ಕೂಡ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸಾಧ್ಯವಾದ್ರೆ ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಬಂದು ನಮ್ದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಒಂದು ನೋಡಿ, ಮತ್ತೆ ಬಯೋ ಫರ್ಟಿಲೈಸರ್ ಯೂನಿಟ್ ಒಂದ್ಸಲ ನೋಡಿ. ಶ್ಯೂರ್, 100% ನೋಡಿ, ಓಪನ್ ಇನ್ವೈಟ್ ಸಿಕ್ಕಾಯ್ತು ಬಂದ್ ಮಾಡಿ ಅಂತ ವಿಡಿಯೋ. ಅದು ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ, ನೀವು ಹೆಂಗ್ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ವಿಡಿಯೋಸು ಬರುತ್ತೆ. ಅದು ಮಾತ್ರ ನಾನು 100% ನಾನಂತೂ ಯಾವತ್ತೂ ವಿಡಿಯೋ ನನ್ನ ರೈತರಿಗೆ ನಮ್ಮ ಅಗ್ರಿಕಲ್ಚರ್ ಕಮ್ಯುನಿಟಿಗೆ ಯಾರು ಯೂಸ್ ಆಗುತ್ತೆ ಅಂತಾರೆ ಅವ್ರಿಗೆ ನಾನು ಯಾವತ್ತೂ ಇಲ್ಲ ಅಂದಿಲ್ಲ, ವಿಡಿಯೋ ಮಾಡೇ ಮಾಡಿದ್ದೀನಿ. ನಿಮ್ಮದು ಮಾರ್ಕೆಟ್ ಪ್ರೈಸ್ ಈಗ ಫಾರ್ ಎಕ್ಸಾಂಪಲ್ ಇದು ಕಾಫಿ ತರನೇ ತಾನೇ, ನಿಮ್ಮ ಬೇವಿನ ಇಂಡಿಯಲ್ಲಿ ಕಾಫಿ ತರನೇ, ಒಂದ್ಸತಿ ರೇಟ್ ಹೈಕ್ ಆಗ್ತಾ ಇರುತ್ತೆ, ಇನ್ನೊಂದ್ಸತಿ ಲೋ ಬರ್ತಾ ಇರುತ್ತೆ. ನೀವು ಆದರೆ ಹೈಟ್ ರೇಸ್ ಆದಾಗ ನೀವು ನಿಮ್ಮದು ಪ್ರಾಡಕ್ಟ್ ಜಾಸ್ತಿ ರೇಟ್ ಮಾಡ್ತಿರಲ್ಲ, ಕಮ್ಮಿ ಆದಂಗೆ ಏನು ಕಮ್ಮಿ ಏನಾದ್ರು ಆ ಥರ ಮಾಡ್ತೀರಾ? ಯೂಶ್ವಲಿ ಎಲ್ಲರೂ ಹಾಗೆ ಮಾಡ್ತಾರೆ ಸರ್. ಯಾಕೆ ಕಾಂಪಿಟೇಟರ್ಗಳು ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅಂದರೆ, ಓಕೆ. ಸೊ ನಮಗೆ ಮಾರ್ಕೆಟಲ್ಲಿ ವಿಪರೀತವಾದ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. ಈಗ ಸೀಸನ್ ಇದು ಪ್ರತಿ
ಪ್ರತಿ ವರ್ಷ ಒಂದೇ ತಿಂಗಳು ಸಿಗುತ್ತೆ. ಓಕೆ, ಜೂನ್ ತಿಂಗಳಲ್ಲಿ ಸೀಡ್ಸ್ ಬೀಳುತ್ತೆ, ಜುಲೈಯಲ್ಲಿ ಮಾರ್ಕೆಟ್ ಬರುತ್ತೆ. ಓಕೆ, ಜುಲೈ ತಿಂಗಳಲ್ಲಿ ಯಾರು ಎಷ್ಟೆಷ್ಟು ಅವ್ರವ್ರ ಕೆಪಾಸಿಟಿ ತೊಗೊಂಡು ಇಟ್ಕೊಳ್ತಾರೆ ಅಷ್ಟು ಕೆಪಾಸಿಟಿ ಕ್ಲೋಸ್ ಸ್ಟಾಕು ಅಷ್ಟೇ. ಮತ್ತೆ ನಮಗೆ ಬೇವಿನ ಬೀಜ ಬೇಕು ಅಂದರೆ ಮುಂದಿನ ವರ್ಷ ಜೂನ್ ತನಕ ಕಾಯಬೇಕು, ಅಥವಾ ಯಾರಾದರೂ ದುಡ್ಡಿರೋರು ತೊಗೊಂಡು ಇಟ್ಕೊಂಡಿರ್ತಾರೆ, ಸ್ಟಾಕ್ ಟ್ರೇಡಿಂಗ್ ಮಾಡೋರು ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ತೊಗೋಬೇಕು. ಬಟ್ ನಮಗೆ ನಾವ್ಯಾಕೆ ಕಾನ್ಸ್ಟೆಂಟ್ ಪ್ರೈಸಲ್ಲಿ ಸ್ವಲ್ಪ ನಮ್ದು ಬರೀ ಮಾಯಿಶ್ಚರ್ ಲಾಸ್ನ ಇಟ್ಕೊಂಡು ಪ್ರೈಸ್ ವೇರಿ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಅದನ್ನು ಬಿಟ್ಟು ಕಾನ್ಸ್ಟೆಂಟ್ ಪ್ರೈಸಲ್ಲಿ ಕೊಡ್ತಾ ಹೋಗ್ತೀವಿ ಅಂತಂದ್ರೆ ನನ್ನ ಹತ್ರ ಒಂದು ವರ್ಷಕ್ಕಾಗುವಷ್ಟು ಸ್ಟಾಕ್ ನಾನು ಇಟ್ಕೊಳ್ತೀನಿ. ಫುಲ್ ಗೋಡನ್ ಫುಲ್ ಇದೆ ನಿಮಗೆ ಆಲ್ಮೋಸ್ಟ್, ನಮ್ಮ ಹತ್ರ ಇವಾಗ ಒಂದು 4,000 ಟನ್ ಇದೆ ನಿಮ್ಮ ಹತ್ರ. ಓ ಸೂಪರ್, ಬನ್ನಿ ಒಂದು ಸಿಂಪಲ್ ಆಗಿ ತೋರಿಸ್ತೀನಿ ಸ್ಟಾಕ್ ಇವ್ರದ್ದು ಎಷ್ಟಿದೆ ಅಂತ. ಇಲ್ಲಿ ಆಗಲೇ ನಾವು ನೋಡಿದ್ವಲ್ಲ, ಇಲ್ಲಿ ನೋಡಿ ನೋಡಿ, ಇಲ್ಲಿ ಫುಲ್ ಸ್ಟಾಕ್ ಈ ಗೋಡನ್. ಇನ್ನು ಮೇಲೆ ಹೋಗುತ್ತಾ ಸರ್ ಇದು? ಹೊರಗಡೆ ಇದೆ, ಹೊರಗಡೆ ಇದೆ, ಚೀಲ ಇರೋದೆಲ್ಲ ಹೊರಗಡೆ ಇದೆ, ಮಾತ್ರ ಒಳಗಡೆ ಹಾಕೊಂಡು. ಓ, ಅಂದ್ರೆ ನೀವು ಈಗ ಸೀಸನ್ ನೀವು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀರಾ? ನೀವು ಓವರ್ ಆಲ್ ಎವ್ರಿ ಇಯರ್ ನಿಮ್ಗೆ ವರ್ಷ ಇಡೀ ನಿಮ್ಗೆ ಪ್ರೊಡಕ್ಷನ್ ಇರುತ್ತೆ? ಹೌದು, ವರ್ಷ ಪೂರ್ತಿ ಪ್ರೊಡಕ್ಷನ್ ಇರುತ್ತೆ. ಅಂದ್ರೆ ಸೀಸನ್ ವೈಸ್ ನೀವು ಕಾಫಿ ಅವ್ರ ಒನ್ ಟೈಮ್ ಅಲ್ಲಿ ಹಾಕ್ತೀರಾ, ಅಡಿಕೆ ಅವ್ರ ಒನ್ ಟೈಮ್ ಅಲ್ಲಿ ಹಾಕ್ತಾರೆ, ಶುಂಠಿ ಅವ್ರ ಒನ್ ಟೈಮ್ ಅಲ್ಲಿ ಹಾಕ್ತಾರೆ. ಹೌದು, ಹೊಸ ಗಿಡಗಳು ಪ್ಲಾಂಟಿಂಗ್ ಮಾಡ್ತಾರಲ್ವಾ, ಅವ್ರ ಒನ್ ಟೈಮ್ ಅಲ್ಲಿ ಹಾಕ್ತಾರೆ. ಸೊ ಆಲ್ ಓವರ್ ಥ್ರೋಟ್ ಇಯರ್ ಇರುತ್ತೆ. ನಮ್ಗೆ ಮೇಜರ್ ಆಗಿ ಸೆಪ್ಟೆಂಬರ್ ಟು ಜನವರಿ ತನಕ ಮೇಜರ್ ರನ್ನಿಂಗ್ ಇರುತ್ತೆ. ಓಕೆ, ಇನ್ನು ನಾರ್ಮಲ್ ಆಗಿ ಚಿಕ್ಕ ಪುಟ್ಟದ್ದು ಸಣ್ಣದ ಅಡಿಕೆ ಗಿಡಗಳಿಗೆ, ಟೊಮೊಟೊಗೆ, ತರಕಾರಿ ಗಿಡಗಳಿಗೆ ಚಿಕ್ಕದಾಗಿ ಹೋಗ್ತಾ ಇರುತ್ತೆ, ಹಾಕ್ತಾ ಹೋಗ್ತಾ ಇರುತ್ತೆ. ತುಂಬಾ ಮೇಜರ್ ಆಗಿ ಸೇಲ್ ಆಗೋದು ಸೆಪ್ಟೆಂಬರ್ ಟು ಜನ. ನಮ್ಮ ಹತ್ರ ಸಪ್ಲೈ ಇರುತ್ತೆ, ಹೊರಗಡೆ ಹೊರಗಡೆ ಬಿಡ ಇಲ್ಲ, ನಿಮ್ಮ ಸೈಡಿಂದ ನಮ್ಮ ಹತ್ರ ಯಾವಾಗ್ಲೂ ಸಪ್ಲೈ. ಸೂಪರ್ ಸೂಪರ್ ಸೂಪರ್, ವೆಲ್ ಡನ್ ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಒಂದು ನೀವೆಲ್ಲ ರೈತರು ಬಂದಿದ್ದಕ್ಕೆ, ಒಟ್ಟಿಗೆ ಬರೋದ್ರ ಜೊತೆಗೆಲ್ಲ ಬರ್ತಾರೆ. ನೀವನ್ನ ನಾವೇ ನಮ್ಮ ಮಾರ್ಕೆಟಿಂಗ್ಗೋಸ್ಕರ ಬಂದಿರೋ ರೈತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನೀವೊಂದೆಲ್ಲ ತಗೊಂಡಿದ್ದೀರಾ ಸರ್, ನನಗೊಂದು ವಿಡಿಯೋ ಮಾಡಿ ಅಂತ ನಾವೇ ಮೊಬೈಲಲ್ಲಿ ಒಂದು ಕ್ಲಿಪ್ ಮಾಡ್ಕೊಳ್ಳೋದು, ಹೇಗೆ ಅನಿಸ್ತಾ ಇದೆ ಸರ್? ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಹೇಗೆ ಅನಿಸ್ತಾ ಇದೆ, ಒಂದು ಕ್ಲಿಪ್ ಒಂದು ಹೇಳಿ, ನಮ್ಗೊಂದು ಸಲಹೆ ಕೊಡಿ, ನಾನು ಒಂದು ಸ್ವಲ್ಪ ನಿಮ್ದು ಮಾರ್ಕೆಟ್ ಹಾಕೊಳ್ಳ, ಕೆಲವರೆಲ್ಲ ನಂದೆಲ್ಲ ವಿಡಿಯೋ ಹಾಕ್ಬಿಡಿ ಅಂತ ನೇರವಾಗಿ ಹೇಳ್ತಾರೆ. ಹೌದು, ನೀವೆಲ್ಲ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು, ಬಂದಿದ್ದೀರಾ, ಬಂದ ಜೊತೆಗೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ. ನಿಜವಾಗ್ಲೂ ನನ್ನ ಪರವಾಗಿ ಮತ್ತು ನನ್ನ ಸಂಸ್ಥೆ ಪರವಾಗಿ ನಾನು ನಿಮ್ಗೊಂದು ಥ್ಯಾಂಕ್ ಯು ವಂದನೆಗಳನ್ನ ಹೇಳ್ತೀನಿ. ಈ ನಮ್ದು ಬಿಸ್ನೆಸ್ ಮತ್ತು ಈ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಪ್ರಾಮಿಸ್ ಮಾಡ್ತೀವಿ ನಾವು. ಯಾಕೆಂತಂದರೆ ನಮಗೆ ಹೇಳಿದಾಗಲೇ ರೈತರಿಗೆ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಯೂಸ್ ನಾವು ಮಾಡಿಕೊಡ್ಬೇಕು. ಯಾಕೆ ಗೊತ್ತಾ, ಒಬ್ಬರಿಗೆ ಕರೆಕ್ಟಾಗಿ ನಾವು ತಿಳಿಸ್ಕೊಡ್ಬೇಕು ಹೆಂಗೆ ನಡೀತೀವಿ ಏನು ಅಂತ. ಇದು ಕ್ಲಾರಿಟಿ ಆಗಲಿ, ನಮ್ದು ಏನಿದೆ ಫುಲ್ ಹೇಳಿದ್ರೆ ಸರ್ ನಮ್ಗೆ ತುಂಬ ಖುಷಿ ಆಯಿತು. ಈಗ ಬನ್ನಿ ನಮ್ಮ ಫ್ರೆಂಡ್ಸ್ ಹತ್ರ ಒಂದು ಸ್ವಲ್ಪ ಕೇಳ ಬಂದಿದ್ದಾರೆ, ಹೆಂಗೆ ಹೆಂಗೆ ಅಂತೆಲ್ಲ ಕೇಳೋಣ. ಏನನ್ನಿಸ್ತು ನೋಡಿ, ಖುಷಿಯಾಗತ್ತೆ ಇದು ನಿಜವಾಗ್ಲೂ. ಏನನ್ಸುತ್ತೆ ನಮಗೆ ಚಿಕ್ಕಮಗಳೂರಲ್ಲಿ ಈ ಥರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದು ಬೇವಿನ ಹಿಡಿದೆ ನನಗೆ ಗೊತ್ತಿಲ್ಲ. ಅದು ಮತ್ತೆ ಜೊತೆಗೆ ಆರ್ಗ್ಯಾನಿಕ್ ಬೇರೆ ಮಾಡ್ತಾರೆ, ಅದ್ರದ್ದು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ನೀವು, ತುಂಬ ಖುಷಿ ಅಂತ ನೀವು ಇಂಪ್ರೆಸಿವ್ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲೇ ನಂಬರ್ ಒನ್ ಮ್ಯಾನುಫ್ಯಾಕ್ಚರ್ ಆಗಿದ್ದಾರೆ ಅಂತ. ಓ, ಕರ್ನಾಟಕದಲ್ಲಿ ನಂಬರ್ ಒನ್ ಅಲ್ಲ ಸರ್, ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ನಾವು ಕರ್ನಾಟಕದಲ್ಲೇ. ನೋಡಿ, ಕರ್ನಾಟಕದಲ್ಲೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಬೇವಿನ ಹಿಂಡಿದ್ದು. ಸೂಪರ್, ನಿಜವಾಗ್ಲೂ ಸರ್. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಂದಾಗ ಇನ್ನೂ ಖುಷಿ ಆಗುತ್ತೆ ನಮ್ಗೆ. ಅದೇ ಹೇಳೋದು, ನಮ್ಮ ಮನೆಯಿಂದ ಕಂಟಿನ್ಯೂಸ್ ಬಿಟ್ಟರೆ ಕರೆಕ್ಟ್ ಒಂದೊಂದೂವರೆ ಗಂಟೆ ಇಲ್ಲಿ ಬಂದು ತಲುಪ 100 ಆಗುತ್ತೆ. ಚಿಕ್ಕಮಗಳೂರು 60 ಆಗುತ್ತೆ, ಇಲ್ಲಿ 100 ಆಗುತ್ತೆ. ಮತ್ತು ನಿಜವಾಗ ಹೇಳ್ಬೇಕಂದ್ರೆ ಸ್ಪೆಷಲ್ ಥ್ಯಾಂಕ್ ಟು ಸುನಿಲ್ಗೆ. ಯಾಕೆ ಅಂತಂದರೆ ನಮಗೆ ಫಸ್ಟ್ ಆ್ಯಂಡ್ 2 ಮಂತ್ಸ್ ಬ್ಯಾಕ್ ಅವ್ರು ಹೇಳಿದರು ಬನ್ನಿ ಹೋಗಿ ಬರೋಣ ಅಂತ. ಯಾಕೆಂತಂದರೆ ಇವರು 3 ಇಯರ್ಸಿಂದ ಯೂಸ್ ಮಾಡಿದ್ರಲ್ಲ, 3 ಇಯರ್ ಅಲ್ಲ, ಇಲ್ಲಿ ಒಂದು 5 ಇಯರ್ಸ್ ಆಯಿತು. 5 ಇಯರ್ಸಿಂದ ಯೂಸ್ ಮಾಡಿದ್ದಾರೆ ಇವರು. ಅಂದರೆ ಫಸ್ಟ್ ಎಲ್ಲ ಇಲ್ಲಿಗೆ ಬಂದುಬಿಟ್ಟು ಅಪ್ಪನೇ ಅಂದರೆ ಡೈರೆಕ್ಟ್ ನೋಡಿಕೊಂಡು ಕ್ರಷ್ ಮಾಡ್ಕೊಂಡು ಹೋಗ್ತಿದ್ರು. ಇದಕ್ಕಿಂತ ಮುಂಚೆ ನಾವು ಬೇರೆ ಕಡೆಯಿಂದ ತೊಗೊಳ್ತಿದ್ವಿ, ಅಲ್ಲಿ ಒಂದು ಸ್ವಲ್ಪ ಅಂದರೆ ನಾವು ಹೇಳ್ತಿದ್ವಿ ಅವ್ರು ತಂದು ಕೊಡ್ತಿದ್ರು, ಆದರೆ ಅದರದಲ್ಲಿ ಬೇರೆ ಅಂದರೆ ಬೇವಿನ ಬೀಜಕ್ಕಿಂತ ಬೇರೆದೇ ಮಿಕ್ಸ್ ಇರ್ತಿತ್ತು. ಬಟ್ ಆದರೆ ಇಲ್ಲಿಗೆ ಬಂದುಬಿಟ್ಟು ನಮ್ಮ ಕಣ್ಣೆದುರಿಗೆ ಮಾಡ್ಕೊಡೋದ್ರಿಂದ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ನಮಗೆ ಅಂದರೆ ಯಾವುದು ಥರದ್ದು ಮೋಸ ಆ ಥರ ಏನೂ ಇಲ್ಲ, ನಮ್ಮ ಎದುರಿಗೆ ಬ್ಯಾಗ್ ಆಗ್ತಾ ಇರೋದ್ರಿಂದ ಒಂದು ಹೇಳ್ಬೋದು ಒಂದು ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಸುನಿಲ್ ಬಂದ್ಬಿಟ್ಟು ನಮ್ಮದು ನೇಬರ್ಸ್ ಇವರು, ನಾವು ಒಟ್ಟಿಗೆ, ಇವರು ಕಾಫಿ ಪ್ಲಾಂಟರ್, ನಾವು ಕಾಫಿ ಪ್ಲಾಂಟರು. ಮತ್ತು ಇನ್ನೊಂದು ಖುಷಿ ಏನು ಅಂತಂದರೆ, ಒಂದು ಕಾಫಿ ಪ್ಲಾಂಟರ್ ಆಗಿಬಿಟ್ಟು ಇದರದ್ದು ಅಸೋಸಿಯೇಟ್ ಆಗಿದ್ದಾರೆ ಈ ಕಂಪ್ನಿ ಜೊತೆಗೆ. ಇವರು ಆಲ್ಮೋಸ್ಟ್ ಎಲ್ಲ ಚಿಕ್ಕಮಗಳೂರಿಗೆಲ್ಲ ಇವರೇ ಹ್ಯಾಂಡಲ್ ಮಾಡೋದು, ತುಂಬ ಖುಷಿ ಆಗುತ್ತೆ. ಅದು ಕೇಳ್ಬಿಟ್ಟು ತುಂಬ ಖುಷಿ ಆಯ್ತು, ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಈಗ ಇನ್ನೊಂದು ಕ್ವಶನ್ ಇರುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ, ನಾನು ಸುನಿಲ್ ಅವರೇ, ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಇವರೇ ಸಪ್ಲೈ ಮಾಡ್ತಾ ಇರೋದು. ನಿಮಗೆ ಸುನಿಲ್ ನಂಬರ್ನ ನೀವು ತಗೋಬೋದು. ಸುನಿಲ್ ನಂಬರ್ ಹೇಳಿ ಮೆಲ್ಲಿ. 9845 9845 76 76 1514 1514. ಇನ್ನೊಂದು ನಂಬರು 6360 6060 9794 9490 ಓಕೆ. ಈಗ ನಾನು ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರ್ಯಾರು ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಸೆಪ್ಟೆಂಬರ್ ಇಸ್ ದ ಬೆಸ್ಟ್ ಟೈಮ್ ನೀವು ಇದು ಹಾಕೋಕ್ಕೆಲ್ಲ, ಇದೆಲ್ಲ ಹಾಕಿ ತಂದ್ಬಿಟ್ಟು ಇದೇ ಗುಡ್ ನೋಟ್ಗೆಲ್ಲ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.